ಬಸ್ಸನ್ನು ಓಡಿಸ್ತಾ ಇದ್ದಾರೆ ಡ್ರೈವರು, ತಾಯಿ ಮಗಳು ನಿದ್ರೆಗೆ ಜಾರಿದ್ರು. ಸರ್ ಮುಂದೆಲ್ಲ ನೇಚರ್ ಚೆನ್ನಾಗಿದೆ ಸರ್? ಹಾವೇರಿ ಜಿಲ್ಲೆ ಹಾನಗಲ್ಲಿಂದ ಬೊಮ್ಮನಹಳ್ಳಿ ಹೋಗುವ ಮಧ್ಯದಲ್ಲಿ ಬರುವ ಈ ಸುಂದರವಾದ ಪ್ರಕೃತಿ ಸೌಂದರ್ಯವನ್ನು ನಿಮಗೆ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ನೋಡಿ ಕಣ್ತುಂಬಿಕೊಳ್ಳಿ. ಇಲ್ಲೊಂದು ಟರ್ನಿಂಗ್ ಬರ್ತೈತೆ, ಎಷ್ಟು ಚಂದ ಕಾಣ್ತೈತೆ ಅಂದರೆ ನೋಡ್ರಿ, ನಿಮಗೆ ಮಸ್ತ್ ಕಾಣ್ತದ ರೀ. ರಾಜ್ಕುಮಾರ್ ಅವರು ಗಂಧದ ಗುಡಿಯಲ್ಲಿ ಒಂದು ಸಾಂಗ್ ಹಾಡಿದಾರಲ್ಲ, ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ, ಅಹಹ 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 ಓಹೋ ಓಹೋ. ನೋಡಿ ಸ್ನೇಹಿತರೆ, ಈಗ ನೆಟಗಿನ ಕೊಪ್ಪ ಇದೇ ನೋಡಿ, ನೆಟಗಿನ ಕೊಪ್ಪ ಊರು. ನಾವು ಬಸ್ಸಿಂದಲೇ ನಿಮಗೆಲ್ಲ ವಿಡಿಯೋ ತೋರಿಸ್ತೀನಿ. ಈಗ ನಾವು ನೆಡಗಿನ ಕೊಪ್ಪ ಊರಲ್ಲಿದ್ದೀವಿ. ಇಲ್ಲಿ ನೋಡಿ ಹಳೆಯ ಮನೆಗಳು, ಹಂಚಿನ ಮನೆಗಳು, ಹಾಗೆ ಮಾಳಿಗೆ ಮನೆಗಳೆಲ್ಲ ತೋರಿಸ್ತೀನಿ. ಈ ಥರ ಮನೆಗಳನ್ನ ನಾನು ತುಂಬ ಕಡೆ ನೋಡಿಲ್ಲ. ಈ ಕಡೆ ಉತ್ತರ ಕರ್ನಾಟಕ ಕಡೆ ಹೋದರೆ ಈ ಥರ ಮನೆಗಳನ್ನ ನಾವು ನೋಡ್ಬೋದು. ಅಂದವು ಅಂದವು ಕನ್ನಡ ನಾಡು, ಏ ನನ್ನ ಗೂಡು ಅಲ್ಲಿದೆ ನೋಡು, ಚಂದವೋ ಚಂದವೋ ನನ್ನಯ ಬೀಡು, ಓ ನನ್ನ ಹಾಡು ಅಲ್ಲಿದೆ ನೋಡು, ಕಾವೇರಿ ಹರಿವಳು ನನ್ನ ಮನೆಯ ಅಂಗಳದಲ್ಲಿ, ಕಸ್ತೂರಿ ನುಡಿವಳು ನನ್ನ ಮಡದಿ ಮಲ್ಲಿಗೆಯಲ್ಲಿ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ ಇದು ವಿದೆಯೋಡಿಸುವ ಬಂಡಿ, ಬದುಕಿದು ಜಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಈ ದಾರಿಯಲ್ಲಿ ಹೋಗ್ತಾ ಇದ್ರೆ ತುಂಬಾ ಖುಷಿಯಾಗ್ತಾ ಇದೆ ಕಣ್ರಿ. ಹಚ್ಚ ಹಸಿರಿನ ಸ್ವಚ್ಛ ಸೊಬಗಿಂದ ಕೂಡಿರುವ ಈ ಸುಂದರವಾದ, ಅದ್ಭುತವಾದ, ಮನಮೋಹಕವಾದ ಈ ಪರಿಸರನ, ಈ ಪ್ರಕೃತಿನ ಕಣ್ತುಂಬಿಕೊಳ್ಳೋದೆ ಒಂದು ಖುಷಿ ಕಣ್ರಿ. ನಮ್ಮ ಡ್ರೈವರ್ ಸಾಹೇಬ್ರು ನಮಗೆಲ್ಲ ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ, ಅವರಿಗೊಂದು ದೊಡ್ಡ ಸಲಾಂ ಕಣ್ರಿ. ಕನ್ನಡಮ್ಮನ ದೇವಾಲಯ ಕಂಡೇ ಹೆಣ್ಣಿನ ಕಂಗಳಲಿ, ಕನ್ನಡ ನಾಡಿನ ಚರಿತೆಯನು ಕಂಡೇ ಆಕೆಯ ಹೃದಯದಲ್ಲಿ, ವಂದನೆ ಆ ಹೆಣ್ಣಿಗೆ, ಅಭಿನಂದನೆ ಆ ಕಣ್ಣಿಗೆ. ನಮ್ಮಮ್ಮ 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 ಭೂಮಿ ತಾಯಮ್ಮ, ಭೂಮಿ ತಾಯಮ್ಮ ನಮ್ಮಮ್ಮ 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 ಭೂಮಿ ತಾಯಮ್ಮ, ಭೂಮಿ ತಾಯಮ್ಮ. ಈ ಸುಗ್ಗಿ ತಂದವಳಾರಮ್ಮ ನಮ್ಮಮ್ಮ ನಮ್ಮಮ್ಮ, ಈ ಹುಗ್ಗಿ ತಂದವಳಾರಮ್ಮ ಭೂಮಿ ತಾಯಮ್ಮ, ಈ ಅಂಬಲಿ ತಂದವಳಾರಮ್ಮ ನಮ್ಮಮ್ಮ ನಮ್ಮಮ್ಮ, ಈ ಹೋಕುಳಿ ತಂದವಳಾರಮ್ಮ ಭೂಮಿ ತಾಯಮ್ಮ. ತಾಯಿ ಮಗಳು ಸ್ವಂಪ ನಿದ್ದೆ ಹೊಡೆಯಕ್ಕೆ ಬಿಟ್ಟಾರ ಕಣ್ರಿ, ಅವ್ರು ಏನು ಎಚ್ಚರ ಇಲ್ಲ, ಹಂಗೆ ಮಲ್ಕೊಂಬಿಟ್ಟಾರ ನೋಡ್ರಿ. ಟ್ರ್ಯಾಕ್ಟರ್ ಹೋಗ್ತಿದ್ದಲ್ಲಿ ಕೆಲಸಗಾರೆಲ್ಲ ಹೋಗ್ತಾರೆ ಟ್ರ್ಯಾಕ್ಟರಲ್ಲಿ ಕೆಲಸಕ್ಕೆ. ಯಾವುದೋ ಡಾಬಾ ಕಾಣಿಸ್ತಾ ಇದೆಲ್ಲ, ಓ ಭವಾನಿ ಡಾಬಾ. ಈ ದಾರಿಯಲ್ಲಿ ಒಂದು ಭವಾನಿ ಡಾಬಾ ಅಂತ ಇದೆ. ಇದೇ ದಾರಿಯಲ್ಲಿ ಮುಂದೆ ಹೋದ್ರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇದೇ ದಾರಿಯಲ್ಲಿ ಹೋದ್ರೆ ಪುಟ್ಟರಾಜ ಗವೆಗಳ ಲಾಡ್ಜ್ ಕಾಣಿಸ್ತಿಲ್ಲ ಅಲ್ಲಿ. ಇಲ್ಲಿಂದ ನಾವು ಮುಂದೆ ಹೋಗ್ತಾ ಇದೀವಿ, ಎಲ್ಲಿಗಂದ್ರೆ ಬೊಮ್ಮನಹಳ್ಳಿಗೆ ಹೋಗ್ಬೇಕು ನಾವು. ಬೊಮ್ಮನಹಳ್ಳಿಗೆ ನೋಡೋಣ ಈಗ ಬೊಮ್ಮನಹಳ್ಳಿ ದಾರಿ ಹೇಗಿದೆ, ಅದು ಏನಂತ
ನಾ ತೋರಿಸ್ತೀನಿ. ಓ ಈಗ ಹೊರಡ್ತು ಲೆಫ್ಟ್ ಟರ್ನ್ ತಗೊಂತು ಗಾಡಿ ಬೊಮ್ಮಳ್ಳಿಗೆ. ಓಬಾ ಬಾಬಾ 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 ಏನ್ ಸಮುದ್ರಿ ಇದು, ಮಲೆನಾಡು ಅಂದ್ರೆ ಮಲೆನಾಡೇ ಬಿಡ್ರಿ ಇದು, ಸಾಕಾದಾಗಿದೆ. ಅದೇ ಮಲೆನಾಡಲ್ರಿ ಇಂಡಿಯನ್ ಆಗುತ್ತೆ. ಇದೆಲ್ಲ ಸಾಕಾದ ಮಳೆ ಬಿದ್ದು ಗಿಡ ಮರಗಳು ಅಂತ ಹಚ್ಚ ಹಸಿರಾಗಿ ಸಾಕಾದಾಗ ಬೆಳ್ಕೊಂಡು ಕಣ್ರಿ. ಈ ದಾರಿಯಲ್ಲಿ ಹೋಗ್ತಾ ಇದ್ರೆ ನನಗೆ ಒಂಥರ ಹೆಂಗಂದ್ರೆ ಹೇಳಕ್ಕಾಗಲ್ಲ, ಅಷ್ಟೊಂದು ಖುಷಿ ಆಗ್ತಾ ಇದೆ. ಏನ್ ಮಸ್ತ್ ಇದೆ ರೀ ಈ ದಾರಿಯಲ್ಲಿ ಗಿಡ ಮರಗಳೆಲ್ಲ ಹಂಗೆ 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 ಸೀದಾ ಆಕಾಶಕ್ಕೆ ಟಚ್ ಆಗೈತೆ ಅನ್ನೋ ಥರ ಕಾಣಿಸುತ್ತೆ ಕಣ್ರಿ ನನಗೆ. ಬಾಬಾ ಬಾಬಾ ಈ ದಾರಿಯಲ್ಲಿ ನೋಡಿ ವಾಟರ್ ಟ್ಯಾಂಕ್ ಕಾಣಿಸ್ತಿದೆ. ನೀರಿಗೆ ಬೇಕಲ್ಲ ಕುಡಿಯೋದು, ನೀರು ಬೇಕಲ್ವ ಅದಕ್ಕೆ ವಾಟರ್ ಟ್ಯಾಂಕು. ಇದೇ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಬೊಮ್ಮಳ್ಳಿಗೆ. ಇಷ್ಟು ನನಗೆ ಅದು ಹೇಳೋಕ್ಕಾಗ್ತಿಲ್ಲ ಬಿಡಿ, ಇಷ್ಟು ಸಂತೋಷ ಆಗ್ತಾಯಿದೆ. ಈ ದಾರಿಯಲ್ಲಿ ಹೋಗ್ತಾ ಇದ್ರೆ ನೋಡಿಲ್ಲ ಹಳೆಯ ಹಂಚಿನ ಮನೆಗಳು ಕಾಣಿಸ್ತಿದ್ದಾವೆ, ಅದು ಊರು ಬರ್ತಾ ಇದೆ. ಹಾಗೆಯೇ ಮುಂದೆ ಹೋಗ್ತಾ ಇದ್ದೀವಿ. ನಾನಂತೂ ಡ್ರೈವರಿಗಿರಂತೂ ತಲೆ ತಿಂದ ಆಗಿಬಿಟ್ಟಿದ್ದೀನಿ. ಒಂದೇನು ಕೆಲಸ ಗೊತ್ತೇನು ರೀ, ಎಲ್ಲಿ ಹೋದ್ರೂ ಡ್ರೈವರು ಕಂಡಕ್ಟ್ರು ಯಾರು ಸಿಗ್ತಾರೋ ಎಲ್ಲರೂ ತಲೆ ತಿಂದ ಆಗೋದೇ ಕೆಲಸ ಅಂದು ನಾವು ಬಿಡಲ್ಲ. ಬಟ್ ಆದರೆ ಅವರು ಬೇಜಾರಾಗಲಿಲ್ಲ, ನಮಗೆಲ್ಲ ಚೆನ್ನಾಗಿ ತೋರಿಸ್ಕೊಂಡು ಹೋದ್ರು. ನೋಡಿ 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 ಸೌಂದರ್ಯ, ಎಂಥ ಸೌಂದರ್ಯ ನೋಡು ನಮ್ಮ ಕರುನಾಡ ಬೀಡು ಅಂತ ನಾವು ಹಂಗೆ ಬಸ್ಸಲ್ಲಿ ಹಾಡು ಹೇಳ್ಕಂತಲ್ಲೇ ಹೊರಟೆ. ಬಸ್ಸಲ್ಲಿ ಸಿಕ್ಕಾಪಟ್ಟೆ ಹಾಡು ಹೇಳಿದ ಕಂಡ್ರಿ ನಿಮಗೆ ತೋರಿಸಿದ್ದೀನಲ್ಲ, ಹಾಗೆ ಹಾಡು ಹೇಳ್ತಾ ಇದ್ದೆ. ಅವರು ಖುಷಿಯಾಗೋದು ಬಸ್ಸಲ್ಲಿ ಇರೋರೆಲ್ಲ. ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ಇನ್ನೇನು ಹತ್ರ ಬಂತು ಬೊಮ್ಮಳ್ಳಿ, ಅಲ್ಲಿ ಬೊಮ್ಮಳ್ಳಿ ಹೆಂಗಿದೆ ಏನಂತ ನಿಮಗೆ ತೋರಿಸ್ತೀನಿ. ನನಗಂತೂ ಒಂಥರ ಮನಸ್ಸಿಗೆ ತುಂಬ ಆನಂದ ಆಗಿದೆ. ಇನ್ನೊಂದು ಪೆಟ್ರೋಲ್ ಬಂಕ್ ಇದೆ ಅಲ್ಲೊಂದು, ಇದು ಅಲ್ಲಿ ಹೋಗ್ಬೇಕಾದ್ರೆ ಆ ಪೆಟ್ರೋಲ್ ಬಂಕ್ ದಾಟ್ಕೊಂಡು ಹೋಗ್ತಾ ಇದ್ದೀವಿ. ಇದು ಚಿಕ್ಕ ರೋಡು ಆದರೆ ಎಲ್ಲಿ ನೋಡ್ರು ಹಚ್ಚ ಹಸಿರು, ಅದೇ ಖುಷಿ. ಅಂದರೆ ಈ ಹಚ್ಚ ಹಸಿರನ್ನ ನೋಡ್ತಾ ಇದ್ರೆ ಮನಸ್ಸು ಕೂಡ ಒಂಥರ ಹೊಚ್ಚ ಹೊಸದಾಗಿ ಚಿಗುರುಡಿಯುತ್ತೆ. ಮನಸ್ಸಲ್ಲೂ ಕೂಡ ಒಂಥರ ಮನಸ್ಸಿಗೆ ಮುದ ನೀಡುತ್ತೆ ಈ ಥರ ಸೌಂದರ್ಯ ನೋಡ್ತಾ ಇದ್ರೆ. ಆಮೇಲೆ ಸೌಂದರ್ಯ ಅಂದರೆ ಹೀರೋಯಿನ್ ಸೌಂದರ್ಯ ಅಲ್ರಿ ಈ ಪ್ರಕೃತಿ ಸೌಂದರ್ಯ ಹೇಳ್ತಾ ಇರೋದು. ಆಮೇಲೆ ಮತ್ತೆ ಹೀರೋಯಿನ್ ಸೌಂದರ್ಯ ಅಂದ್ಕೊಂಡ್ಬಿಟ್ರೆ ಪಾಪ ಅವರು, ಇಲ್ಲ ಈಗ ಅದು ಬೇಜಾರಾಗ್ತಿದೆ ಕಳ್ಕೊಂಬಿಟ್ಟಿದ್ದೀವಿ. ಹಾಗೆಯೇ ಮುಂದೆ ಹೋಗ್ತಾ ಇದ್ದೀವಿ. ಇನ್ನೇನು ಬಂತು 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 ಬೊಮ್ಮನಹಳ್ಳಿ ಬಂತು, ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಹೆಸರು ಕೇಳಿದ್ರಲ್ವಾ, ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಅಂತ. ಇನ್ನೇನು ಹೋಗ್ತಾ ಇದ್ದೀವಿ. ಇಲ್ಲೊಂದು ಸ್ಕೂಲ್ ಕಾಣ್ತಾ ಇದೆ. ಇದೇ ಮುಂದೆ 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 ಹೋಗ್ತಾ ಇದ್ದೀವಿ ನಾವು. ಎಲ್ಲ ಅಕ್ಕಪಕ್ಕಲ್ಲಿ ಲಾರಿಗಳು ನಿಲ್ಸ್ಕೊಂಬಿಟ್ಟವ್ರೆ. ಹಾಂ ಸ್ಕೂಲ್ ಬಂತು ಸ್ಕೂಲ್ ಬಂತು ಹೇಳಿದ್ನಲ್ಲ, ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ. ಇಲ್ಲಿ ಒಂದೊಳ್ಳೆ ಸ್ಕೂಲ್ ಇದೆ. ಇಲ್ಲಿ ಪುಟ್ಟರಾಜ ಗವಾಯಿಗಳ ಒಂದು ಪ್ರತಿಮೆ ಇದೆ ಕಾಣಿಸಿದೆ ನೋಡಿ. ಅಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ಇನ್ನೇನು ಬೊಮ್ಮಳ್ಳಿ ಬಂತು. ಸರ್ ಸರ್ ನಿಮಗೂ ಬಾಯ್ ಇದೆ ಬಾಯ್. ಇದೇ ನೋಡಿ ಬೊಮ್ಮನಹಳ್ಳಿಯ ಬಸ್ ಸ್ಟ್ಯಾಂಡ್, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್. ಬಂದು ಇಳಿದಿದ್ದೀವಿ, ಹೋಗ್ತಾ ಇದ್ದೀವಿ ಮನೆಗೆ.